ಈಗಾಗಲೇ ವೀರಶೈವ ಸಮುದಾಯದ ಮಠಾಧೀಶರಂತಲ್ಲ, ಬೇರೆ ಬೇರೆ ಸಮುದಾಯಗಳ ಮಠಾಧೀಶರು ಕೂಡ ನಾವು ಮಾತನಾಡಿದ ನಂತರದ ಸಂದರ್ಭದಲ್ಲಿ ಭಾಳ ಜನ ಈಗ ಅವರಿಗೆ ಮಧ್ಯಂತರದಲ್ಲಿ ಅವ್ರನ್ನ ಸ್ಥಾನ ಕೊಲ್ಲಾಟ ಮಾಡೋದು ಒಳ್ಳೆಯದಿಲ್ಲ ಅನ್ನುವಂಥ ಧ್ವನಿನೂ ಕೂಡ ಬರ್ತಾ ಇದೆ. ಕೆಲವರು ಹೊಸ ನಾಯಕನ ಆಯ್ಕೆನೂ ಆಗಬೇಕನ್ನುವಂಥ ಮಟ್ಟದಲ್ಲಿ ಅದು ಏನೇ ಮಾಡಬೇಕಾದ್ರೂ ಕೂಡ ರಾಷ್ಟ್ರೀಯ ಪಕ್ಷದ ನಾಯಕರು ಮಾಡ್ತೇವೆ ಅಥವಾ ಇಲ್ಲ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಆದರೆ ಇಷ್ಟು ಪರಿಸ್ಥಿತಿ ಹದಗೆಟ್ಟರೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರು ಸ್ಪಷ್ಟವಾಗಿ ಹೇಳಲಾರದೇ ಇರುವಂಥದ್ದು ಬಹುಶಃ ಈ ಭಾಗದಲ್ಲಿ ಅಭಿಮಾನದಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ನೋವನ್ನಿಸ್ತಾ ಇದೆ. ಮಾಡಬೇಕಾದ ರಾಜ್ಯದ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟು, ಆದರೆ ಅವುಗಳನ್ನು ಬಿಟ್ಟು ದಿನ ಬೆಳಗಾದರೆ ಇವುಗಳನ್ನು ಸರಿಪಡಿಸುವಂಥ ವ್ಯವಸ್ಥೆಯಲ್ಲೇ ಕಾಲಹರಣ ಮಾಡಿದರೆ ಅಭಿವೃದ್ಧಿ ಕಾರ್ಯಗಳು ಭಾಳ ಕಷ್ಟದಾಯಕವಾಗ್ತಾ ಇದೆ. ಮತ್ತು ರೈತರ ಸಮಸ್ಯೆ ಆಗಿರ್ಬೋದು, ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಬಡ ಜನರ ಒಂದು ಉದ್ಧಾರ ಆಗಿರ್ಬೋದು, ಓದುತ್ತಿರುವಂಥ ವಿದ್ಯಾರ್ಥಿಗಳ ಮೇಲೆ ಆಗುವಂಥ ಪರಿಣಾಮ ಆಗ್ಬೋದು, ಇವು ಒಂದಲ್ಲ ಒಂದರಿಂದ ಒಂದು ದುಷ್ಪರಿಣಾಮವನ್ನು ಬೀರುವಂಥ ಸಂದರ್ಭ ಇದೆ. ಯಡಿಯೂರಪ್ಪನವರು ಆ ಸ್ಥಾನದ ಇಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಇಳಿಸಿದ ನಂತರದಲ್ಲಿ ಏನು ಪೈಪೋಟಿ ನಡೀಬಹುದು ಮತ್ತು ಯಾವ್ಯಾವ ಸಮುದಾಯಗಳು ಏನೇನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಹೇಳಲಿಕ್ಕೆ ಆಗುವುದಿಲ್ಲ. ಅಷ್ಟೊಂದು ಕಠಿಣತರವಾದಂಥ ಒಂದು ಅಗ್ನಿ ಪರೀಕ್ಷೆ ಕೇಂದ್ರದ ನಾಯಕರಿಗೂ ಕೂಡ ಬರಲಾರದೆ ಇರಲಾರದು. ಹೀಗಾಗಿ ಅವರು ಪೂರ್ವಾಪರ ಯೋಚನೆ ಮಾಡದೆ ಅದೇ ನಿರ್ಧಾರ ಕೈಗೊಳ್ಳಲು ಅನ್ನೋದನ್ನು ಮಾತ್ರ ನಾವು ಹೇಳಬಲ್ಲಿ. ಆದರೆ ಅದರ ನಾಯಕತ್ವ ಬದಲಾವಣೆಯಾಗಲಿ ಅಥವಾ ಇವರನ್ನೇ ಮುಂದುವರಿಸೋದಾಗಲಿ ಅದು ಏನಾದರೂ ಮಾಡೋದಾದರೆ ಪಕ್ಷದ ಹೈಕಮಾಂಡ್ ಅದನ್ನು ನಿರ್ಧಾರ ತಗೊಂಡು ಮನೆ ಮಾಡೋದು ಬಹಳ ಒಳ್ಳೆಯದು. ಸರಿ, ಈಗ ಕೊರೋನಾ ಮೂರನೇ